ಬಮ್ಮುಲ್ನ ಮಾಜಿ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆರ್.ಕೆ. ರಮೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅರ್ಥಪೂರ್ಣವಾಗಿ ಬಡವರಿಗೆ ಉಚಿತವಾಗಿ ದಿನಸಿ ಸಾಮಗ್ರಿಗಳನ್ನು ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ನೀಡುವ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಾರ್ಡ್ಗಳಾದ ಎಲ್ಚೇನಹಳ್ಳಿ, ಕಲ್ಕೆರೆ, ಬೇಗೂರ್, ಒಸ್ರೋಡು, ದೊಡ್ಡನಾಗಮಂಗಲ, ಗೋವಿಂದ ಶೆಟ್ಟಿಪಾಳ್ಯ, ಅಂಜನಾಪುರ, ಕೋಣಂಕುಂಟೆ ಇನ್ನು ಅನೇಕ ಕಡೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಕೇಕ್ ಅನ್ನು ಕತ್ತರಿಸುವ ಮೂಲಕ ಆರ್.ಕೆ. ರಮೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ನಾವು ಇವತ್ತು ಆರ್.ಕೆ. ರಮೇಶ್ ಅವರ ಹುಟ್ಟುಹಬ್ಬದ ಇವತ್ತು ಅವರಿಗೆ ಶುಭಾಶಯವನ್ನು ಕೇಳ್ತೀನಿ. ಫಸ್ಟ್ ಅವರಿಗೆ ಅವರು ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ. ಮುಂದೆ ಅವರು ನಮ್ಮ ಇಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅವರು MLA ಆಗಿ ಬರಲಿ ಅಂತ ನಾವು ಆಶಿಸ್ತೇವೆ. ಎರಡನೇದಾಗಿ ಇವತ್ತು ನಾವು ನಮ್ಮ ಎಲ್ಚೇನಹಳ್ಳಿ ವಾರ್ಡಲ್ಲಿ ನಮ್ಮ ಆರ್.ಕೆ. ರಮೇಶ್ ಅವರು ಮತ್ತು ನಮ್ಮ ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಇವತ್ತು ರೇಷನ್ ಕಿಟ್ ಸುಮಾರು ಒಂದು 3,000 ರೇಷನ್ ಕಿಟ್ ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡ್ತಾ ಇದ್ದೀವಿ ಮತ್ತು ನೋಟ್ ಬುಕ್ಸ್ಗಳು ಕೊಡ್ತಾ ಇದ್ದೀವಿ. ಇವತ್ತು ಸುಮಾರು ಇನ್ನೂ ಕಾರ್ಯಕ್ರಮಗಳು ಇನ್ನೂ ಮಾಡೋದಿದೆ. ನಾವು ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ. ಕೇರಲ್ಲಿ ದೊಡ್ಡದಾಗಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಿಧನರಾಗಿದ್ದಾರೆ. ಆಮೇಲೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದೀವಿ ಕರ್ನಾಟಕ ರಾಜ್ಯೋತ್ಸವದ್ದು. ಹಂಗೆ ಆರ್.ಕೆ. ರಮೇಶ್ ಅಣ್ಣ ಈ ಸಲ MLA ಆಗೋದಂತೂ ಪಕ್ಕಾ ಗ್ಯಾರಂಟಿ. ಆರ್.ಕೆ. ರಮೇಶ್ ಅಣ್ಣಂಗೆ, ಆರ್.ಕೆ. ರಮೇಶ್ ಅಣ್ಣಂಗೆ, ಆರ್.ಕೆ. ರಮೇಶ್ ಅಣ್ಣಂಗೆ. ಹುಟ್ಟುಹಬ್ಬದ ಪ್ರಯುಕ್ತ ಏನಂತ ಹೇಳಿದ್ರೆ, ಇಲ್ಲಿ ಕೊರೋನಾ ವಸ್ತುವೆಯಿಂದ ಇದುವರೆಗೂ ಸತತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನ ಬಡ ಮಕ್ಕಳನ್ನ ಬಡವರು ಬಡ ಜನಗಳಿಗೋಸ್ಕರ ಆರ್.ಕೆ. ರಮೇಶ್ ಅಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಮುಂದಿನ ರಾಜಕೀಯ ಮುಂದಿನ ರಾಜಕೀಯದಲ್ಲಿ MLA ಆಗಿ ಗೆದ್ದು ಬರ್ತಾರೆ. ಇಲ್ಲಿ ಬಡವರಿಗೆ 2 ವರ್ಷದಿಂದ ಸತತವಾಗಿ ಕಿಟ್ ಇರ್ಬೋದು, ರೇಷನ್ ಇರ್ಬೋದು, ಮನೆ ಮನೆಗೂ ಬಂದು ಭೇಟಿ ಮಾಡಿ ಅವ್ರ ಕಷ್ಟ ಸುಖಗಳನ್ನ ಸ್ಪಂದನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಎಲ್ಲ ರಾಜಕಾರಣಿಗಳು ಬರ್ತಾರೆ, ಬಂದು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತಾರೆ. ಆದರೆ ಒಂದೇ ಒಂದು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಆರ್.ಕೆ. ರಮೇಶ್ ಅಣ್ಣ ಅಂತ ಹೇಳ್ಕೊಳ್ತೀವಿ. ಸೊ ಈ ಒಂದು ಅನ್ನದಾನ ಕಾರ್ಯಕ್ರಮ, ಐ ಮೀನ್ ಅನ್ನದಾನ ಆಗಿರ್ಬೋದು, ಮತ್ತು ಜನಗಳಿಗೆ ಅಕ್ಕಿ ಕಿಟ್ಟನ್ನು ಕೊಟ್ಟು ಜನಗಳಿಗೆ ಬಡ ಜನಗಳಿಗೆ ಇವತ್ತು ನೆರವಾಗ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಆರ್.ಕೆ. ರಮೇಶ್ ಅಣ್ಣಂತ ಒಬ್ಬ ದೊಡ್ಡ ನಾಯಕ ಸಿಕ್ಕಿರೋದು ನಮಗೆಲ್ಲ ದೊಡ್ಡ ಪುಣ್ಯ. ಯಾಕಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದು ಖಂಡಿತವಾಗಲೂ ಖಚಿತ. ನಾಳೆ ದಿನ ಹೇಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೋ ಈ ಭಾಗದಲ್ಲಿ ಖಂಡಿತವಾಗಲೂ ಆರ್.ಕೆ. ರಮೇಶ್ ಅಣ್ಣ ಬಂದೇ ಬರ್ತಾರೆ. ಆರ್.ಕೆ. ರಮೇಶ್ ಅಣ್ಣ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ಆರ್.ಕೆ. ರಮೇಶ್ ಅವರು 52ನೇ ಹುಟ್ಟುಹಬ್ಬವನ್ನು ಈ ದಿನ ಆಚರಿಸ್ಕೊಳ್ತಾ ಇದ್ದಾರೆ. ಅದು ಸಿಂಗಸಂದ್ರ ವಾರ್ಡ್ನಲ್ಲಿ ಇವತ್ತು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತ ಸೇರಿ ಈ ದಿನ ಅನ್ನದಾನ ಮತ್ತು ಆಹಾರದ ಕಿಟ್ಗಳನ್ನು ಹಂಚ್ತಾ ಇದ್ದೀವಿ. ಈ ದೊಡ್ಡಮಂಗಲದಲ್ಲಿ ಆರ್.ಕೆ. ರಮೇಶ್ ಅವರ
ಹುಟ್ಟಿದ ದಿನ ಅದು ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಸೇರಿದ್ದಾರೆ, ಹಾಗೇನೆ ಇಲ್ಲಿ ಕಿಟ್ಗಳು ವಿತರಣೆ ಮಾಡ್ತಾ ಇದ್ದೀವಿ. ಆರೋಗ್ಯ ಶಿಬಿರ ಅದನ್ನು ಏರ್ಪಡಿಸಲಾಗಿದೆ. ತಾವೆಲ್ಲರೂ ಬಂದಿದ್ದೀರಾ, ತಮಗೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಗಲೇ ಮುಂದೆ ಬರುವಂಥ 2023 ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅವರು ಗೆದ್ದು ಬಂದಿದ್ದಾರೆ ಅನ್ನೋ ಮುನ್ಸೂಚನೆ ಕಂಡು ಬರ್ತಾ ಇದೆ ಇಲ್ಲಿ. ಯಾವ ರೀತಿ ಅಂದರೆ ಸುಮಾರು ಜನ ಭಾಗವಹಿಸಿದ್ದಾರೆ. ಈ ಜನ 2018 ಎಲೆಕ್ಷನ್ನಲ್ಲೂ ನಾವು ಕಂಡಿರಲಿಲ್ಲ. ಈಗ 2023 ಬರುವಂಥ ಮುನ್ಸೂಚನೆ ಎಲೆಕ್ಷನ್ಗೆ ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಆರ್ ಕೆ ರಮೇಶ್ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾವಿವತ್ತು ಒಂದು 250 ಜನಕ್ಕೆ ಆಟೋ ಡ್ರೈವರ್ಗಳಿಗೆ ಯಾರು ದಿನನಿತ್ಯ ಕೆಲಸ ಮಾಡ್ತಾರೆ ನಮ್ಮೆಲ್ಲ ಸಮಾಜಮುಖಿ ಎಲ್ಲರಿಗೂ ಒಂದು ಸ್ಥಳದಿಂದ ಅಂತೇಳಿ ಅವ್ರಿಗೆ ಆಹಾರ ಕಿಟ್ಸನ್ನು ಕೊಡ್ತಾ ಇದ್ದೀವಿ. ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಬಯಸಲಿ ಅಂತೇಳಿ ಈ ಆರ್ ಕೆ ರಮೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಟ್ಟಿಗೆ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಆರ್ ಕೆ ಆರೋಗ್ಯ ಶಿಬಿರ ಮತ್ತೆ ಕಿಟ್ಟ ವಿತರಣೆಯನ್ನು ಮಾಡಿದ್ದಾರೆ. ಇವತ್ತು ಏನಿವತ್ತು ಕಾರ್ಯಕ್ರಮದ ಒಂದು ಭಾಗವಾಗಿ ಏನು ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಗಳಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಬರೋದು ಬಹುತೇಕ ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತಾರೆ. ಸೀಟಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೂ ಎಷ್ಟೋ ಜನಗಳಿಗೆ ಸೌಕರ್ಯ ಮಾಡ್ತಿದ್ದಾರೆ, ಎಷ್ಟೋ ಕಷ್ಟ ಸುಖ ಬಂದು ನೋಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಸೀಟಲ್ಲಿ ಇರೋರು ಮಾಡ್ತಾ ಇಲ್ಲ, ಯಾರು ಬಂದು ನೋಡ್ತಾ ಇಲ್ಲ, ಕಷ್ಟ ಸುಖ ನೋಡ್ತಾ ಇಲ್ಲ. ಆ ಥರ ಎಲ್ಲ ಚೆನ್ನಾಗಿ ನೋಡ್ತಿದ್ದಾರೆ, ಅದಕ್ಕೆ ನಾವು ಜನಗಳೆಲ್ಲ ಮೆಚ್ತೀವಿ ಅವ್ರಿಗೆ. ನೆಕ್ಸ್ಟು ಅವ್ರಿಗೆ ಏನಾಗುತ್ತೆ ಅಂತ ಮಾಡೋಣ. ಆರ್ಥಿಕ ಅವ್ರಿಗೆ ಹುಟ್ಟೋಗೋದು ಆರ್ಥಿಕ ಸುಮಾರು ಆರ್ ಕೆ ರಮೇಶ್ ಬಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಲುವಾಗಿ. ಮೇಡಮ್ ಆರ್ ಕೆ ರಮೇಶ್ ಅವರು ನಮಗೆ ಬೇಕಾಗಿತ್ತು, ಅವ್ರು ತುಂಬ ಒಳ್ಳೆ ವ್ಯಕ್ತಿ, ಜನಸೇವೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಂತು ಅವರು ಗೆದ್ದು ಬಂದರೆ ನಮ್ಮಂಥ ಬಡವರಲ್ಲಿ ತುಂಬ ಒಳ್ಳೆ ಕೆಲಸ ಆಗ್ತವೆ ಅಂತ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಇವತ್ತು ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು. ನಮ್ಮ ಆರ್ ಕೆ ರಮೇಶ್ ಅವರ ಆರ್ಥಿಕ ಸುಧಾರಣೆ ಕೊಡ್ತಾ ಇದ್ದೇವೆ. ನಮ್ಮ ದೊಡ್ಡದೊಂದು ಗ್ರಾಮಕ್ಕೆ ಬಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅವರು ಮುಂದಿನ ದಿನಗಳಲ್ಲೇ ಉತ್ತಮವಾದ ಕೆಲಸ ಮಾಡಿ ಶಾಸಕರಾಗಲಿ ಅಂತ ಹೇಳಿ ಆ ಗ್ರಾಮ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಗ್ರಾಮಸ್ಥರಿಂದ ಮತ್ತು ನಮ್ಮ ಸ್ನೇಹಿತರಿಂದ ಎಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಏನಿವತ್ತು ನನ್ನ ಹುಟ್ಟುಹಬ್ಬವನ್ನು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನನ್ನ ಹಿತೈಷಿಗಳು ಅವರ ಸಮ್ಮುಖದಲ್ಲಿ ಬೆಳಗ್ಗೆಯಿಂದ ಆಚರಿಸಿಕೊಳ್ತಾ ಇದ್ದೇವೆ. ಈಗ ದೊಡ್ಡಕಲ್ಸಂದ್ರ ಗ್ರಾಮಕ್ಕೆ ಬಂದಿದ್ದೇವೆ. ಈ ದೊಡ್ಡಕಲ್ಸಂದ್ರ ಗ್ರಾಮದಲ್ಲಿ ನಮ್ಮ ಶಾಂತಕುಮಾರು ಇನ್ನಿತರ ಎಲ್ಲ ಸ್ನೇಹಿತರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲ ತುಂಬ ಆತ್ಮೀಯವಾಗಿ ನನ್ನನ್ನು ಅವ್ರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಕೇಕ್ ಕಟ್ ಮಾಡಿ 9:30 ಆದರೂ ಸಹ ಇಷ್ಟೊತ್ತರೆಗೂ ಜನ ಪಾಪ ನನಗಾಗಿ ಕಾಯ್ತಾ ಇದ್ದಾರೆ. ಅವರ ಅಭಿಮಾನ ನಿಜವಾಗ್ಲೂ ನಾನು ಚಿತ್ರೂಣಿ. ಅವರ ಅಭಿಮಾನಕ್ಕೆ ನಾನು ಮುಂದಿನ ದಿನದಲ್ಲಿ ಏನು 2023 ನಡೀತಕ್ಕಂಥ ಚುನಾವಣೆಯಲ್ಲಿ ಪಕ್ಷದಿಂದ
ಅವರಿಗೆ ವಿಶೇಷವಾಗಿ ಒಳ್ಳೆ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ, ಒಳ್ಳೆ ಜನಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಏನು ನಮ್ಮಲ್ಲೇ ಇಟ್ಟಿದ್ದಾರೆ ವಿಶ್ವಾಸ, ಆ ವಿಶ್ವಾಸಕ್ಕೆ ಯಾವುದೇ ಸ್ವಲ್ಪ ಧಕ್ಕೆ ತರದಿರ, ಆ ವಿಶ್ವಾಸವನ್ನು ಉಳಿಸ್ಕೊಂಡು ನಾಳೆ ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಜನಗಳ ಎಲ್ಲ ಅವರ ವಿಶ್ವಾಸಕ್ಕೆ ನಾನು ಚಿರಋಣಿ. ಅವರ ನಿಜವಾಗ್ಲೂ ಯಾರು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಯಾರೆಲ್ಲ ನಮ್ಮ ಹುಟ್ಟುಹಬ್ಬವ ಆಚರಿಸಿ ಇಷ್ಟೊತ್ತರಿಗೂ ನಮ್ಮ ಜೊತೆಯಲ್ಲಿ ಪಾಪ ಇಷ್ಟೊತ್ತಾದರೂ ನಿಂತಿರು, ಅವರಿಗೆಲ್ಲ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸ್ತೇನೆ. ಅವರ ಋಣ ನನ್ನ ಮೇಲೆ ಇದೆ.